ಹಾಸನ ಕ್ಷೇತ್ರಕ್ಕೆ ಏನಾಯಿತು? ಯಾರ ಹೆಸರು ಫೈನಲ್ ಆಯಿತು? ಭವಾನಿ ರೇವಣ್ಣ ಅವರ ಹೆಸರು ಏನಾದರೂ ಫೈನಲ್ ಆಯ್ತಾ? ಗೊತ್ತಿಲ್ಲ, ಏನೋ ಫೈನಲ್ ಆಗ್ಬೋದೇನೋ. ಜೆ ಡಿ ಎಸ್ ಕಿರುಹೊತ್ತಿಗೆಯಲ್ಲಿ ಭವಾನಿ ರೇವಣ್ಣ ಫೋಟೋ ಬಳಕೆ ಮಾಡಿಕೊಂಡಿದ್ದಾರೆ. ಅಭ್ಯರ್ಥಿಗಳ ಫೋಟೋ ಸಾಲಲ್ಲಿ ಭವಾನಿ ರೇವಣ್ಣ ಮೇಡಮ್ ಅವರ ಫೋಟೋ ಇದೆ. ಅಭಿವೃದ್ಧಿ ಕಾರ್ಯ ಹಳೆ ಮಾಹಿತಿ ಪುಸ್ತಕದಲ್ಲಿ ಫೋಟೋ ಬಳಕೆ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಜೆ ಡಿ ಎಸ್ನಿಂದ ಬಿಡುಗಡೆ ಮಾಡಲಾದಂಥ ಪುಸ್ತಕ. ಜಿಲ್ಲೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಜೊತೆಗೆ ಭವಾನಿ ಅವರ ಫೋಟೋ ಇದೆ. ಭವಾನಿ ಅವರೇ ಅಭ್ಯರ್ಥಿ ಅನ್ನುವ ಸಂದೇಶವನ್ನು ರೇವಣ್ಣನವರೇನಾದರೂ ಸಾರಿದ್ರಾ? ತೀವ್ರ ಕುತೂಹಲ ಮೂಡಿಸಿದೆ ದಳಪತಿಗಳ ನಡೆ. ಜನತಾದಳ ಜಾತ್ಯತೀತ ಹಾಸನ ಜಿಲ್ಲೆ 1, 2, 3, 4, 5, 6, 7, 8, 9, 10 ಜನರ ಫೋಟೋ ಇದೆ. ಆ ಫೋಟೋದಲ್ಲಿ ಭವಾನಿ ರೇವಣ್ಣನವರ ಫೋಟೋ ಕೂಡ ಇದೆ. ಗೊತ್ತಿಲ್ಲ ಇದಕ್ಕೆ ಏನೇನು ಕಾರಣಗಳು ಗೊತ್ತಿಲ್ಲ, ಏನಾದರೂ ಇರ್ಬೋದು. ಯಾಕಂದರೆ ಅವರು ಈ ರಾಜಕಾರಣ ಭವಾನಿ ರೇವಣ್ಣ ಅವರಿಗೆ ಹೊಸದಲ್ಲ, ಹಿಂದೆ ಕೂಡ ಹಲವು ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅವರು, ಇಲ್ಲ ಅಂತಿಲ್ಲ. ಹಾಗಾಗಿ ಅವರು ಫೋಟೋ ಹಾಕಿರ್ಬೋದು.